ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಅದ್ವೈತ ಅಕಾಡೆಮಿಗೆ ಸ್ವಾಗತ. ಇದು KPSC FDA 2019 ಬಂದಂಥ ಸಾಮಾನ್ಯ ಜ್ಞಾನ ಪ್ರಶ್ನೆಗಳ ಒಂದು ವಿಡಿಯೋ. ಇದು ಈ ಸೀರೀಸಲ್ಲಿ 4ನೇ ಭಾಗ ಅಥವಾ part 4. ಮೊದಲನೇ ಪ್ರಶ್ನೆ ನೋಡೋಣ. 2010-11 ಕೃಷಿ ಗಣತಿಯ ಪ್ರಕಾರ ಪರಿಶಿಷ್ಟ ಜಾತಿ ಗುಂಪಿನ ಒಟ್ಟು ಕಾರ್ಯನಿರ್ವಹಣೆಯ ಸ್ವಾಮ್ಯ ಎಷ್ಟು ಅಂತ ಕೇಳ್ತಾರೆ. ಆಪ್ಷನ್ 1 8%, 8%, 20%, 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
ಪರ್ಸೆಂಟ್, 12.5. ಸೊ ಸರಿಯಾದ ಉತ್ತರ 11.7. ಮುಂದಿನ ಪ್ರಶ್ನೆ, 2011 ಗಣತಿಯ ಪ್ರಕಾರ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಗ್ರಾಮೀಣ ಜನಸಂಖ್ಯೆ ಇದೆ? ಆಪ್ಷನ್ಸ್ ಕೊಪ್ಪಳ, ಮಂಡ್ಯ, ಚಾಮರಾಜನಗರ, ಕೊಡಗು. ಸರಿಯಾದ ಉತ್ತರ ಕೊಡಗು. ಮುಂದಿನ ಪ್ರಶ್ನೆ, 2011 ಗಣತಿಯ ಪ್ರಕಾರ ಕರ್ನಾಟಕ ಗ್ರಾಮೀಣ ಸಾಕ್ಷರತೆ ಅಥವಾ ರೂರಲ್ ಲಿಟ್ರೆಸಿ ರೇಟ್ ಪ್ರಮಾಣ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸ್ 59.60, 59.60, 68.86, 65.46, 63. ಸರಿಯಾದ ಉತ್ತರ 68.83. ಈಗ ನೋಡಿ, ಮೂರು ಪ್ರಶ್ನೆಯನ್ನು ಸೆನ್ಸಸ್ ಮೇಲೆ, ಸಾಕ್ಷರತೆ ಮೇಲೆ ಕೇಳಿದ್ದಾರೆ. ಅದರಿಂದ ನೀವು ಇದೆಲ್ಲ ಅಂಕಿಅಂಶಗಳನ್ನು ನೆನಪಿಟ್ಕೊಳ್ಬೇಕು ಸಾಕ್ಷರತೆಗೆ ಸಂಬಂಧಪಟ್ಟಂಥದ್ದು. ಮುಂದಿನ ಪ್ರಶ್ನೆ, ಜಿಲ್ಲಾ ಮಾನವ ಅಭಿವೃದ್ಧಿ ವರದಿಯ ಪ್ರಕಾರ ಕರ್ನಾಟಕ ಯಾವ ಜಿಲ್ಲೆ ಅತ್ಯಂತ ಕೆಳ ಶ್ರೇಣಿಯಲ್ಲಿದೆ? ಆಪ್ಷನ್ಸ್ ರಾಯಚೂರು, ಕೊಪ್ಪಳ, ಯಾದಗಿರಿ, ವಿಜಯಪುರ. ಸರಿಯಾದ ಉತ್ತರ ರಾಯಚೂರು. ಮುಂದಿನ ಪ್ರಶ್ನೆ, ಸಾಮಾಜಿಕ ಬದಲಾವಣೆ ವಿವರಿಸಲು ಬಳಕೆಯಾಗುವ ಪದ. ಆಪ್ಷನ್ಸ್ ಪಾಶ್ಚಾತ್ಯೀಕರಣ, ಸಂಸ್ಕೃತೀಕರಣ, ಆಧುನೀಕರಣ, ಮೇಲಿನವು ಎಲ್ಲವು. ಸರಿಯಾದ ಉತ್ತರ ಮೇಲಿನವು ಎಲ್ಲವು. ಮುಂದಿನ ಪ್ರಶ್ನೆ, ಕರ್ನಾಟಕದಲ್ಲಿ ಮುಂಗಾರು ಮಳೆ ಕಾಲದ ಸಮಯ. ಆಪ್ಷನ್ಸ್ ಫೆಬ್ರವರಿಯಿಂದ ಜೂನ್, ಏಪ್ರಿಲಿಂದ ಸೆಪ್ಟೆಂಬರ್, ಅಕ್ಟೋಬರಿಂದ ಡಿಸೆಂಬರ್, ಜೂನಿಂದ ಸೆಪ್ಟೆಂಬರ್. ಸರಿಯಾದ ಉತ್ತರ ಏಪ್ರಿಲಿಂದ ಸೆಪ್ಟೆಂಬರ್. ಕರ್ನಾಟಕ ರಾಜ್ಯದ 6ನೇ ವೇತನ ಆಯೋಗದ ಅಧ್ಯಕ್ಷರು. ಆಪ್ಷನ್ಸು ಶ್ರೀ ಎಂ ಆರ್ ಶ್ರೀನಿವಾಸ್ ಮೂರ್ತಿ, ಶ್ರೀ ಮೊಹಮ್ಮದ್ ಸನಾವುಲ್ಲಾ, ಪ್ರೊಫೆಸರ್ ಯು ಆರ್ ರಾವ್, ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ. ಸರಿಯಾದ ಉತ್ತರ ಶ್ರೀ ಎಂ ಆರ್ ಶ್ರೀನಿವಾಸ್ ಮೂರ್ತಿ. ಮುಂದಿನ ಪ್ರಶ್ನೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಈ ಜಿಲ್ಲೆಗಳಿಗೆ ನೀರೊದಗಿಸುತ್ತದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಅಥವಾ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್. ಸೊ ಆಪ್ಷನ್ಸ್ ಬಳ್ಳಾರಿ ಮತ್ತು ಬೀದರ್, ಬೆಳಗಾವಿ ಮತ್ತು ಉತ್ತರ ಕನ್ನಡ, ಶಿವಮೊಗ್ಗ ಮತ್ತು ಚಿತ್ರದುರ್ಗ, ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು. ಸರಿಯಾದ ಉತ್ತರ 4ನೇ ಆಪ್ಷನ್, ಬಿಜಾಪುರ, ಗುಲ್ಬರ್ಗ ಮತ್ತು ರಾಯಚೂರು. ಮುಂದಿನ ಪ್ರಶ್ನೆ, ಗ್ರಾಮೀಣ ಪ್ರದೇಶದ ಬಡತನದ ರೇಖೆಯ ಕೆಳಗಿರುವ ಎಸ್ ಸಿ ಅಥವಾ ಎಸ್ ಟಿ ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆ. ಆಪ್ಷನ್ಸು ಸೌರಶಕ್ತಿ, ಭಾಗ್ಯಜ್ಯೋತಿ, ಕರ್ನಾಟಕ ಶಕ್ತಿ, ವಿದ್ಯುತ್ ಶಕ್ತಿ. ಸರಿಯಾದ ಉತ್ತರ ಭಾಗ್ಯಜ್ಯೋತಿ. ಸೊ ಇಂಥ ಯೋಜನೆಗಳ ಬಗ್ಗೆ ನೀವು ನೆನಪಿಟ್ಕೊಳ್ಬೇಕು, ಯಾವ್ಯಾವ ಹೊಸ ಯೋಜನೆ ಬಂದಿದೆ, ಅದರ ಉದ್ದೇಶ ಏನು, ಗುರಿ ಏನು, ಈ ಥರ. ಮುಂದಿನ ಪ್ರಶ್ನೆ, ಮನೋರಂಜನಾ ತೆರಿಗೆಯನ್ನು, ಮನೋರಂಜನಾ ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ ವಿಧಿಸುವುದು ಯಾರು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ಇಬ್ಬರು ಯಾರು ಅಲ್ಲ, ಸ್ಟೇಟ್ ಗೌರ್ಮೆಂಟಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಕೇಳ್ತಿದ್ದಾರೆ. ಸರಿಯಾದ ಉತ್ತರ ರಾಜ್ಯ ಸರ್ಕಾರ ಅಥವಾ ಸ್ಟೇಟ್ ಗೌರ್ಮೆಂಟ್. ಮುಂದಿನ ಪ್ರಶ್ನೆ, ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಕ್ಯಾಲರಿ ಬೇಕಾಗುತ್ತದೆ, ಯಾಕೆಂದರೆ? ಆಪ್ಷನ್ಸು ಗ್ರಾಮೀಣ ಜನರು ಹೆಚ್ಚು ಊಟ ಮಾಡುತ್ತಾರೆ, ಗ್ರಾಮೀಣ ಜನರ ದೇಹದಾರ್ಢ್ಯತೆ ಹೆಚ್ಚಿರುತ್ತದೆ, ಗ್ರಾಮೀಣ ಜನರು ಹೆಚ್ಚು ದೈಹಿಕ ಕೆಲಸ ಮಾಡುತ್ತಿರುತ್ತಾರೆ, ಗ್ರಾಮೀಣ ಜನರು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳುತ್ತಾರೆ. ಸೊ ಸರಿಯಾದ ಉತ್ತರ ಮೂರನೇದು, ಹೆಚ್ಚು ದೈಹಿಕ ಶ್ರಮವನ್ನು, ಹೆಚ್ಚು ದೈಹಿಕ ಕೆಲಸವನ್ನು ಮಾಡೋದ್ರಿಂದ ಸುಮಾರು ಕ್ಯಾಲರಿ ಅಂದರೆ ನೀವು ತಿನ್ನೋ ಪದಾರ್ಥ ದಿಂದ ನಿಮಗೆ ಶಕ್ತಿ ಬರುತ್ತೆ ಅಥವಾ ಎನರ್ಜಿ ಬರುತ್ತೆ, ಅದನ್ನು ಕ್ಯಾಲರಿಯಲ್ಲಿ ಮಾಪನ ಮಾಡ್ತಾರೆ.
ಸೊ ಗ್ರಾಮೀಣ ಜನರಿಗೆ ಹೆಚ್ಚು ಆಹಾರ, ಹೆಚ್ಚು ಕ್ಯಾಲರಿ ಆಹಾರ ಯಾಕೆ ಬೇಕು ಅಂದರೆ ಬಹಳಷ್ಟು ಜನ ವ್ಯವಸಾಯ ಈ ಥರ ಕೆಲಸವನ್ನು ಮಾಡೋದ್ರಿಂದ ಬಹಳಷ್ಟು ಎನರ್ಜಿ ಅಥವಾ ಕ್ಯಾಲರಿ ಬರ್ನ್ ಆಗುತ್ತೆ. ಆದರೆ ನಗರದಲ್ಲಿರುವ ಬಹಳಷ್ಟು ಜನಗಳು ಕೂತ್ಕೊಂಡು ಮಾಡುವಂಥ ಕೆಲಸಗಳು, ಐ ಟಿ ಇರ್ಬೋದು, ಬ್ಯಾಂಕ್ ಇರ್ಬೋದು, ಹೀಗೆ ಅಲ್ಲಿ ಶ್ರಮ, ದೈಹಿಕ ಶ್ರಮ ಕಡಿಮೆ. ಅದರಿಂದ ಹೆಚ್ಚು ಆಹಾರ ಅಗತ್ಯವಿಲ್ಲ, ಹೆಚ್ಚು ಕ್ಯಾಲರಿ ಅಗತ್ಯ ಇರಲ್ಲ. ಮುಂದಿನ ಪ್ರಶ್ನೆ, ಸುವರ್ಣ ಕ್ರಾಂತಿ ಅಥವಾ ಗೋಲ್ಡನ್ ರೆವಲ್ಯೂಷನ್ ಅಂತ ಏನು ಹೇಳ್ತಾರೆ, ಅವಧಿಯಲ್ಲಿ ಅತ್ಯಧಿಕ ಉತ್ಪಾದಕತೆ ಇತ್ತು ಯಾವುದ್ರದ್ದು ಅಂದರೆ, ಆಪ್ಷನ್ಸು ಸಾವಯವ ಕೃಷಿಯಲ್ಲಿ, ತೋಟಗಾರಿಕೆಯಲ್ಲಿ, ಮೀನುಗಾರಿಕೆಯಲ್ಲಿ, ವಾಣಿಜ್ಯ ಬೆಳೆಗಳು. ಸರಿಯಾದ ಉತ್ತರ ತೋಟಗಾರಿಕೆಯಲ್ಲಿ ಅಥವಾ ಹಾರ್ಟಿಕಲ್ಚರ್ ಅಂತ ಏನು ಕರೀತಾರೆ ಅದು. ಸೊ ಇಲ್ಲಿ ಏನು ಬೆಳೆಸ್ತಾರೆ ಅಂದರೆ ತರಕಾರಿ ಇರ್ಬೋದು, ಹೂವು, ಹಣ್ಣು, ಇದರ ಬೆಳವಣಿಗೆಯನ್ನು ತೋಟಗಾರಿಕೆ ಅಂತ ನಾವು ಹೇಳ್ತೇವೆ. ಮುಂದಿನ ಪ್ರಶ್ನೆ, ಮಹಿಳಾ ಸಮೃದ್ಧಿ ಯೋಜನೆಯ ಧ್ಯೇಯ ಅಥವಾ ಗುರಿ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸು ಗ್ರಾಮೀಣ ಮಹಿಳೆಯರ ಅಂಚೆ ಕಚೇರಿಯ ಉಳಿತಾಯ ಠೇವಣಿಯ ಖಾತೆ ತೆರೆಯುವುದಾಗಿದೆ, ಎರಡನೇದು ಗ್ರಾಮೀಣ ಮಹಿಳೆಯರ ಸ್ವ ಉದ್ಯೋಗವಾಗಿದೆ, ಮೂರನೇದು ಗ್ರಾಮೀಣ ಮಹಿಳೆಯ ಆರೋಗ್ಯ ಸೌಲಭ್ಯವಾಗಿದೆ, ನಾಲ್ಕನೇದು ಗ್ರಾಮೀಣ ಮಹಿಳೆಯರ ಮತ್ತು ಮಕ್ಕಳ ಜೀವಸತ್ವ ಮಟ್ಟ ಹೆಚ್ಚಳವಾಗಿದೆ. ಸರಿಯಾದ ಉತ್ತರ ಮೊದಲನೇ ಆಪ್ಷನ್. ಮುಂದಿನ ಪ್ರಶ್ನೆ, ಪ್ರಥಮಾಕ್ಷರ ಪದ ಮಾಡೆಮ್ನ ವಿಸ್ತಾರ ಏನು ಅಂತ ಕೇಳ್ತಿದ್ದಾರೆ. ಆಪ್ಷನ್ಸು ಮಾಡ್ಯುಲೇಷನ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಎರಡನೇದು ಮಾಡರ್ನ್ ಮೆಥಡ್ ಆಫ್ ಟ್ರಾನ್ಸ್ಮಿಷನ್, ಮೂರನೇದು ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್, ನಾಲ್ಕನೇದು ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್. ಸರಿಯಾದ ಉತ್ತರ ಮಾಡ್ಯುಲೇಷನ್ ಆ್ಯಂಡ್ ಡಿಮಾಡ್ಯುಲೇಷನ್. ಹೇಗೆ ಅಂದರೆ ಸ್ಪೆಲ್ಲಿಂಗ್ ನೋಡಿ, MODEM. ಸೊ MO ಅಂದರೆ ಮಾಡ್ಯುಲೇಷನ್, DEM ಅಂದರೆ ಡಿಮಾಡ್ಯುಲೇಷನ್. ಓಕೆ, ಮುಂದಿನ ಪ್ರಶ್ನೆ, ದ್ಯುತಿ ಎಳೆಗಳು ಬೆಳಕಿನ ಸಂಜ್ಞೆಗಳನ್ನು ಒಂದೆಡೆಯಿಂದ ಇನ್ನೊಂದೆಡೆಗೆ ಸಾಗಿಸುವುದು ಹೇಗೆ ಅಂತ ಕೇಳ್ತಿದ್ದಾರೆ. ಆಪ್ಷನ್ಸು ಆಂತರಿಕ ಶಂಕು ವಕ್ರೀಭವನ, ಎರಡನೇದು ದ್ವಿವಕ್ರೀಭವನ, ಮೂರನೇದು ಬೆಳಕಿನ ಸಂಜ್ಞೆಗಳ ವಕ್ರೀಕರಣ, ನಾಲ್ಕನೇದು ಪೂರ್ಣ ಆಂತರಿಕ ಪ್ರತಿಫಲನ. ಸರಿಯಾದ ಉತ್ತರ ಪೂರ್ಣ ಆಂತರಿಕ ಪ್ರತಿಫಲನ. ಥ್ಯಾಂಕ್ ಯು ಫ್ರೆಂಡ್ಸ್, ಇಲ್ಲಿಗೆ 15 ಪ್ರಶ್ನೆಗಳು ಮುಗಿದಿದೆ. ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಪ್ರಶ್ನೆಗಳನ್ನು 2019ರಲ್ಲಿ ಕೇಳಿದಂಥ ಮತ್ತಷ್ಟು ಪ್ರಶ್ನೆಗಳನ್ನ ನೋಡೋಣ. ನಿಮಗೆ ನಮ್ಮ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನು ಇವಾಗ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು.